ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಹೀರೆಕಾಯಿ ಕಡಲೆಬೇಳೆ ಕೂಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹೀರೆಕಾಯಿ ಕೂಟ್ ಮಾಡೋಕ್ಕೆ ನಾನು ಅರ್ಧ ಕೆ ಜಿ ಹೀರೆಕಾಯಿನ ಮೇಲ್ಗಡೆದು ತಿರುಳು ತೆಗ್ದು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಬಟ್ಲು ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಮನೆ ಅಳ್ತೆಗೆ ನೆನೆಸ್ಕೊಳ್ಳಿ ಅರ್ಶನ ತಗೊಂಡಿದ್ದೀನಿ ಎಣ್ಣೆ ತೆಂಗಿನಕಾಯಿ ಪುಡಿ ಎರಡು ಚಿಕ್ಕದು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನೋಡಿ ಹಾಗೆ ನಾನು ಒಂದು ಇಂಚು ದೊಡ್ಡದು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಕಾಲು ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ಈಗ ನೋಡಿ ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಸ್ನೇಹಿತರೆ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೆ ನಾನು ಸುಮಾರು ನಾನೊಂದು ಎರಡು ಅವರು ನೆನೆಸ್ಕೊಂಡಿದ್ದೀನಿ ಹೀರೆಕಾಯಿ ಇದ್ದೀನಿ ಕುಕ್ಕರ್ಗೆ ಒಂದು ಕುಕ್ ಒಂದು ಹೆಚ್ಚಿಲ್ಲ ಹಾಗೆ ಇದೆ ಒಂದು ಹೆಚ್ಚೇ ಇಲ್ಲ ನೋಡ್ಕೊಂಡೇ ಇಲ್ಲ ಹೆಚ್ಚಾಕ್ತೀನಿ ಟೊಮೊಟೊ ಇದ್ದೀನಿ ಎರಡು ಮೀಡಿಯಮ್ ಸೈಜು ನಿಮಗೆ ಟೊಮೊಟೊ ಫ್ಲೇವರ್ ಎಷ್ಟು ಬೇಕಷ್ಟು ಅಷ್ಟು ಸೇರಿಸ್ಕೊಳ್ಳಿ ನೋಡಿ ಹಾಗೆ ನಾನು ಈರುಳ್ಳಿ ಸೇರಿಸಿದ್ದೀನಿ ಮೀಡಿಯಮ್ ಸೈಜು ಹಾಗೆ ನೋಡಿ ಇದು ಎಷ್ಟು ಬೇಕಷ್ಟು ಎಷ್ಟು ಬೇಯ್ಬೇಕು ಅಷ್ಟು ನೀರು ಸೇರಿಸ್ತೀನಿ ತೆಳಗೆ ಮಾಡ್ಕೊಳ್ಳಲ್ಲ ಕೂಟು ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಎಕ್ಸಿಲೆಂಟಾಗಿರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ನೋಡಿ ಹಾಗೆ ನಾನು ಉಪ್ಪು ಸೇರಿಸ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಹಾಗೆ ಒಂದ್ಸರಿ ಇದನ್ನು ಉಪ್ಪು ಎಲ್ಲ ಕಡೆ ಸೇರ್ಕೋಬೇಕು ಅದಕ್ಕೆ ಈ ಥರ ತಿರುಗಿಸ್ಕೋಬೇಕು ನೋಡಿ ಸ್ನೇಹಿತರೆ ಕ್ಲೋಸ್ ಮಾಡಿ ನಾನು ಇದನ್ನು ನಾನು ಒಂದು ವಿಷಲ್ ಬರ್ಸ್ಕೊತೀನಿ ನೋಡಿ ಸ್ನೇಹಿತರೆ ನಾನು ಚಿಕ್ಕ ಹೋಳು ಒಂದು ಅರ್ಧ ಹೋಳು ತೆಗಿನಿಕೆ ಹಾಕ್ತಾಯಿದ್ದೀನಿ ನಿಮಗೆ ಮನೆಗೆ ಎಷ್ಟು ಬೇಕಾಗುತ್ತೆ ನೋಡಿ ಕೂಟ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ತೆಂಗಿನಕಾಯಿನ ಹೆಚ್ಚು ಕಮ್ಮಿ ಹಾಕ್ಕೊಬೋದು ಹಾಗೆ ನೋಡಿ ಒನ್ ಟೀ ಸ್ಪೂನು ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಸ್ಮಾಲ್ ಸ್ಪೂನು ತೀರಾ ದೊಡ್ಡ ಸ್ಪೂನ್ ಇಲ್ಲ ಬೆಳ್ಳುಳ್ಳಿ ಶುಂಠಿ ಹಾಕ್ಕೋತಾ ಇದ್ದೀನಿ ನೋಡಿ ಹಾಗೆ ನಾನು ಒಂದು ಎಂಟು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಲ್ಲ ಹಾಕೋಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕಂತೇನಿಲ್ಲ ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕು ಇದು ಅನ್ನಕ್ಕೂ ಕೂಡ ಕೂಟ ಯೂಸ್ ಮಾಡ್ಕೋಬೋದು ಅನ್ನ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಗಿದೆ ಒಂದು ವಿಜಲ್ ಬರ್ಸಿದೆ ಸಾಕು ಒಂದು ವಿಜಲ್ ಬಂದರೆ ಸಾಕು ಇಲ್ಲಾಂದರೆ ಹೀರೆಕಾಯಿ ತುಂಬ ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಮತ್ತು ಅದೇ ಕುಕ್ಕರು ಬಸ್ಕೊಂಡು ಇದನ್ನ ಇಟ್ಕೊಂಡಿದ್ದೀನಿ ತರಕಾರಿ ಬಸ್ಕೊಂಡು ಈಗ ನೋಡಿ ನಾನು ನೀರು ತಕ್ಕೊಂಬಿಡ್ತೀನಿ ನೀರು ಬೇಕಿದ್ರೆ ನಾನು ಆಮೇಲೆ ಹಾಕ್ತೀನಿ ಗಟ್ಟಿಯಾದರೆ ಹಾಕ್ತೀನಿ ಹಡಿ ಸ್ನೇಹಿತರೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ನಾನು ಸ್ಪೂನಲ್ಲಿ ಒಂದು ಕಣ್ಣು ಅಲ್ಟಲ್ಲಿ ಹಾಕ್ತೀನಿ ಸ್ಪೂನಲ್ಲಿ ಹಾಕೋಲ್ಲ ಅವತ್ತೇ ಹೇಳಿದ್ದೀನಿ ಸ್ವಲ್ಪ ಎಣ್ಣೆ ಸಾಕು ಒಗ್ಗರಣೆಗೆ ಎಣ್ಣೆ ಕಾಯ್ದಿದೆ ಹಾಗೆ ಎರಡು ಬೆಡಗಿ ಮೆಣಸಿನ್ಕಾಯಿ ಸಾಸಿವೆ ಇದ್ದೀನಿ ಕರ್ಬೇನಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ನೋಡಿ ನಾನು ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋದು ಕೂಟ್ಗೆ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಹಸಿ ವಾಸನೆ ಹೋಗಿದೆ ಈಗ ಕಡಲೆಬೇಳೆ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ ಉಪ್ಪು ಆಗಲೇ ಹಾಕಿದ್ದೀನಿ ಸ್ವಲ್ಪ ನೋಡಿಕೊಂಡು ಉಪ್ಪು ಸೇರಿಸ್ತೀನಿ ನಾನೇನು ವೇ ವೇಟ್ ಏನು ಹಾಕಲ್ಲ ಸ್ವಲ್ಪ ಹಾಗೆ ಬೇಯ್ತಾ ಇರಲಿ ನೋಡಿ ಸ್ನೇಹಿತರೆ ಆಗಿದೆ ಕೂಟು ಇದೆ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅರ್ಶನ ಹಾಕೋದು ವೀಡಿಯೋ ಮಿಸ್ ಆಗಿದೆ ದಯವಿಟ್ಟು ಒಗ್ಗರಣೆಗೆ ಅರ್ಶನ ಹಾಕ್ಕೊಳ್ಳಿ ನೋಡಿ ಸ್ನೇಹಿತರೆ ಕಡಲೆಬೇಳೆ ಹೀರೆಕಾಯಿ ಹಾಕಿ ಕೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೀರೆಕಾಯಿ ಸೋರೆಕಾಯಿ ಯಾವುದಾದ್ರೂ ಅಡ್ಲಕಾಯಿ ಕೂಟ್ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಥರ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ